ಮತ್ತೊಂದು ರೈತರಿಗೆ ಸಿಹಿ ಸುದ್ದಿ ಬಂದಿದೆ. ಎಲ್ಲ ಬ್ಯಾಂಕ್ಗಳಿಂದ ನಿಮಗೆ ಸಿಹಿ ಸುದ್ದಿ ಬಂದಿದೆ ಫ್ರೆಂಡ್ಸ್. ಸೊ ನೀವು ಕೂಡ ರೈತರಾಗಿದ್ದರೆ ಈ ವಿಡಿಯೋನ ಕೊನೆವರೆಗೂ ಪೂರ್ತಿಯಾಗಿ ನೋಡಿ. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣಿಸುವ ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಬಟನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಮತ್ತು ನೀವು ಕೂಡ ರೈತರಾಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಕಮೆಂಟ್ನಲ್ಲಿ ನಮಗೆ ಹೌದು ಅಂತ ಕಮೆಂಟ್ ಮಾಡಿ. ಇದರಿಂದ ನಮಗೆ ಒಂದು ಒಳ್ಳೆಯ ಫೀಡ್ಬ್ಯಾಕ್ ಕೂಡ ಸಿಗುತ್ತೆ. ನೀವು ಕೂಡ ಬ್ಯಾಂಕ್ನಿಂದ ಸಾಲ ಪಡೆದಿದ್ದಲ್ಲಿ ಅಥವಾ ಸಣ್ಣ ಸಂಸ್ಥೆಗಳಿಂದ ಸಾಲ ಪಡೆದಿದ್ದಲ್ಲಿ ಮತ್ತು ಯಾವುದೇ ರೀತಿಯ ಒಂದು ರಾಷ್ಟ್ರೀಕೃತ ಬ್ಯಾಂಕ್ನಿಂದ ಸಾಲ ಪಡೆದಿದ್ದಲ್ಲಿ ನಿಮಗೆ ಈಗ ಒಂದು ಹೊಸ ಸಿಹಿ ಸುದ್ದಿ ಬಂದಿದೆ. ನಿಮ್ಮ ಮನೆಯ ಮುಂದೆ ಬ್ಯಾಂಕ್ನವರು ಬಂದು ಇನ್ನು ಮುಂದೆ ನಿಮಗೆ ಸಾಲ ಮರುಪಾವತಿ ಬಗ್ಗೆ ಕೇಳುವುದಿಲ್ಲ. ಈಗ RBIನಿಂದ ಒಂದು ಹೊಸ ಒಂದು ಘೋಷಣೆಯನ್ನು ಮಾಡಿದ್ದಾರೆ. ಏನಪ್ಪ ಅಂದರೆ, ಯಾವುದೇ ಒಂದು ರೈತರು ಬೆಳೆ ಸಾಲ ಪಡೆದಿದ್ದರೆ ಅಥವಾ ರೈತರು ಏನಾದರೂ ಸಾಲವನ್ನು ಪಡೆದಿದ್ದಲ್ಲಿ ಆ ಒಂದು ಸಾಲವನ್ನು ಮರುಪಾವತಿಗೆ ಕಿರುಕುಳವನ್ನು ಕೊಡಬಾರದು ಎಂದು ಈಗ ಬ್ಯಾಂಕಿನಿಂದ ಆದೇಶ ಕೊಟ್ಟಿದ್ದಾರೆ. ಮತ್ತು ರೈತರಿಗೆ ಕೀಳಾಗಿ ನೋಡಬಾರದು ಮತ್ತು ಯಾವುದೇ ಕಾರಣಕ್ಕೂ ರೈತರ ಜೊತೆಗೆ ಜಗಳ ಆಡುವುದಾಗಲಿ ಯಾವುದೇ ರೀತಿಯ ಇದ್ದ ಕೆಲಸಗಳನ್ನು ಮಾಡಬಾರದು ಎಂದು ಈಗ RBIನಿಂದ ಎಲ್ಲ ಬ್ಯಾಂಕ್ಗಳಿಗೂ ಸೂಚನೆಯನ್ನು ಕೊಟ್ಟಿದ್ದಾರೆ. ಮತ್ತು ಅದಷ್ಟಲ್ಲದೆ ಬ್ಯಾಂಕ್ನವರಿಗೆ RBIಯಿಂದ ಒಂದು ಪಾಠ ಕೂಡ ಕಲಿಸಿದ್ದಾರೆ. ಅದೇನಪ್ಪ ಅಂದರೆ, ರೈತರು ಏನಾದರೂ ಸಾಲ ಪಡೆದಿದ್ದಲ್ಲಿ ಅವರ ಒಂದು ಮನವೊಲಿಸಬೇಕು ಮತ್ತು ಅವರಿಗೆ ಸಾಲದ ಅವಶ್ಯಕತೆ ಮತ್ತು ಸಾಲವನ್ನು ಹೇಗೆ ಮರುಪಾವತಿ ಮಾಡಬೇಕು ಎಂಬುದನ್ನು ತಿಳಿಸಿಕೊಡಬೇಕು ಹೊರತು ಅವರ ಹೊತ್ತಿಗೆ ಜಗಳ ಆಡಬಾರದು ಎಂದು ಈಗ RBIನಿಂದ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ಸುದ್ದಿ ಏನಪ್ಪ ಅಂದರೆ, ನೀವು ಏನಾದರೂ ಸಾಲವನ್ನು ಪಡೆದಿದ್ದಲ್ಲಿ ಅಥವಾ ಸಣ್ಣ ಸಂಸ್ಥೆಗಳಿಂದ ಸಾಲ ಪಡೆದಿದ್ದಲ್ಲಿ ಮತ್ತು ನೀವು ರಾಷ್ಟ್ರೀಕೃತ ಬ್ಯಾಂಕ್ನಿಂದ ಸಾಲ ಪಡೆಯಲು ಆಗುವುದಿಲ್ಲ. ಇದನ್ನು ನೀವು ರೈತರಿಗೆ ತಿಳಿಸಬೇಕು ಎಂದು ಬ್ಯಾಂಕ್ನವರಿಗೆ ಹೇಳಿದ್ದಾರೆ. ಹೀಗಾಗಿ ರೈತರು ಆದಷ್ಟು ಬೇಗನೆ ಸಾಲ ಕೂಡ ಮರುಪಾವತಿಯನ್ನು ಮಾಡ್ತಾರೆ. ಅದಷ್ಟಲ್ಲದೆ ಇನ್ನೊಂದು ಕಿವಿ ಮಾತು ಏನಪ್ಪ ಅಂದರೆ, ಈಗ ಸಾಲ ಮನ್ನಾ ಆಗುತ್ತೆ ಅಂತ ಹೇಳಿ ಮಧ್ಯವರ್ತಿಗಳು ಕಮಿಷನನ್ನು ಪಡೆದು ನಿಮ್ಮ ಸಾಲ ಮನ್ನಾ ಮಾಡುವುದಾಗಿ ಹೇಳಿದ್ದಾರೆ. ಆ ರೀತಿ ಮಾಡುವುದು ತಪ್ಪು. ಈಗ ಏನಾದರೂ ಮಾಡಿದ್ದಲ್ಲಿ ಕಮಿಷನ್ ಏಜೆಂಟ್ಗಳಿಗೆ ಒಂದು ತಕ್ಕ ಪಾಠವನ್ನು ಕಲಿಸಬೇಕು ಎಂದು ಈಗ ಪೊಲೀಸ್ ಅಧಿಕಾರಿಗಳು ಕೂಡ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ನೀವು ಕಮಿಷನ್ ಕೊಟ್ಟು ಯಾವುದೇ ರೀತಿ ಸಾಲ ಮನ್ನಾ ಮಾಡಲು ಯೋಚನೆ ಮಾಡಬೇಡಿ. ಯಾವುದೇ ಕಾರಣಕ್ಕೂ ಅಂಥ ಸಾಲಗಳು ಮನ್ನಾ ಆಗುವುದಿಲ್ಲ. ನೀವು ಕಮಿಷನ್ ಏಜೆಂಟ್ ಅವರಿಗೆ ಏನಾದರೂ ಒಂದು ಕಮಿಷನ್ ಕೊಟ್ಟು ಸಾಲ ಮರುಪಾವತಿ ಅಥವಾ ಸಾಲ ಮನ್ನಾ ಮಾಡಲು ಯೋಚನೆ ಮಾಡ್ತಾ ಇದ್ದರೆ ಆ ರೀತಿ ಆಗುವುದಿಲ್ಲ ಫ್ರೆಂಡ್ಸ್. ಯಾವುದೇ ಕಾರಣಕ್ಕೂ ಇಂಥ ಮೋಸದಲ್ಲಿ ನೀವು ಬೀಳಬೇಡಿ. ನೀವು ನಿಖರವಾಗಿ ಸಾಲ ಮಾಡಿ ಮತ್ತು ನೀವು ಬೆಳೆ ನಾಶವಾಗಿದ್ದಲ್ಲಿ ಸರ್ಕಾರದಿಂದಲೇ ನಿಮ್ಮ ಸಾಲ ಮನ್ನಾ ಆಗುತ್ತೆ, ಆದರೆ ಸ್ವಲ್ಪ ತಡ ಆಗುತ್ತೆ. ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಗೆಳೆಯರೊಂದಿಗೆ ಈ ವಿಡಿಯೋನ ಶೇರ್ ಮಾಡ್ತಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮತ್ತು ನೋಟಿಫಿಕೇಷನ್ ಬೆಲ್ ಐಕಾನ್ನ ತಪ್ಪದೇ ಆನ್ ಮಾಡಿ.